ತುಂಬಾ ಸ್ಪೆಷಲ್. ನನ್ನ ಕೆರಿಯರ್ ಸ್ಟಾರ್ಟ್ ಆಗಿ ಇದೇ ಫೆಬ್ರವರಿಗೆ 10 ವರ್ಷ ಆಗುತ್ತೆ. ಸೊ ಆವಾಗ ಗೊಂಬೆಗಳೆಲ್ಲ ಈಗ ಗೌಡಿ, ಐ ಥಿಂಕ್ ಹಿಸ್ಟ್ರಿ ಏನೋ ಕ್ರಿಯೇಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಇದ್ದೀನಿ. ಗೌಡಿ ಸಿನಿಮಾ ಮತ್ತೆ ಕನಸುಗಳನ್ನ ಕಾಣೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬಿಕಾಸ್ ಸಿನಿಮಾ ನಾವು ಮಾತಾಡೋಕ್ಕಿಂತ ಮುಂಚೆ ಸಿನಿಮಾ ಮಾತಾಡಿದೆ, ಅದು ತುಂಬ ರೇರ್ ಆಗೋದು ಸಿನಿಮಾಗಳಿಗೆ. ಸೊ ಅದು ನಮ್ಮ ಸಿನಿಮಾಗಾಗಿದೆ, ಅದು ತುಂಬ ಸ್ಪೆಷಲ್. ಈಗ ತಾಯಿ ಕೂಡ ಬಲಗಡೆ ಪ್ರಸಾದ ಕೊಟ್ಟಿದ್ದಾರೆ. ಸೊ ಇನ್ನೂ ಸ್ಪೆಷಲ್ ಆಗಿದೆ, ಇನ್ನೂ ಕಾನ್ಫಿಡೆನ್ಸ್ ಇದೆ, ಹೆಚ್ಚಾಗಿದೆ. ಜನ ಸಿನಿಮಾಗೆ ಇಷ್ಟ ಆಗುತ್ತೆ ಅಂತ, ಡೆಫಿನೆಟ್ಲಿ ನನ್ನ ಪಾತ್ರನೂ ತುಂಬ ಇಷ್ಟಪಡ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಕಾಂಬಿನೇಷನ್ ಬಗ್ಗೆ ಐ ಥಿಂಕ್ ಸಿನಿಮಾ ರಿಲೀಸ್ ಆದಮೇಲೆ ಜನ ಹೇಳ್ತಾರೆ ಅನಿಸುತ್ತೆ. ಚೆನ್ನಾಗಿತ್ತು ಪಾತ್ರ, ಗಿರಿಜಾ ಅನ್ನೋ ಒಂದು ಪಾತ್ರ ಆ್ಯಂಡ್ ಗೌಡಿಯ ಪತ್ನಿಯಾಗಿ ಸಿನಿಮಾದಲ್ಲಿ. ಬರೀ ಕತೆಗೆ ನಾಯಕಿ ಆಗದೆ, ಅಂದರೆ ಸಿನಿಮಾಗೆ ನಾಯಕಿ ಆಗದೆ ಕತೆಗೂ ಕೂಡ ನಾಯಕಿ ಆಗುವಂಥ ಒಂದು ಮೇಜರ್ ಪಾತ್ರನ ಸಿಕ್ಕಿದ್ದು ನನಗೆ ಈ ಹಂತದ ಕೆರಿಯರಲ್ಲಿ ಅವಶ್ಯಕತೆ ತುಂಬ ಇತ್ತು. ಸೊ ಅದು ಗೌಡಿಯಲ್ಲಿ ಸಿಕ್ಕಿದ್ದು ತುಂಬಾ ಖುಷಿ ಇದೆ. ಆ್ಯಂಡ್ ಸಿನಿಮಾ ಆಲ್ರೆಡಿ ಇನ್ನೂ ಟ್ರೈಲರ್ ಕೂಡ ಲಾಂಚ್ ಆಗಿಲ್ಲ, ಇನ್ನೂ ಸಿನಿಮಾ ರಿಲೀಸ್ ಆಗದೆ ಈ ಮಟ್ಟಿಗಿನ ಪ್ರೀತಿ ಅಥವಾ ನಂಬಿಕೆ ಸಿನಿಮಾ ಮೇಲೆ ಹುಟ್ಟೋದು ತುಂಬ ಇಂಪಾರ್ಟೆಂಟ್. ಅದು ಸಿನಿಮಾ ಗೌಡಿ ಸಿನಿಮಾ ಪಡ್ಕೊಂಡಿದೆ, ಅದ್ರ ಬಗ್ಗೆ ತುಂಬ ಖುಷಿ. ಥ್ಯಾಂಕ್ ಯು.